ವಿಜಯಪುರದ ಸ್ಪಿನ್ನಿಂಗ್ ಮಿಲ್ ತಾಂಡದ ಜನ ಕೂಡ ಲಸಿಕೆ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಇಲ್ಲಿ ಸುಮಾರು 3000 ಜನ ಇದ್ದಾರೆ. ಆದರೆ ಇಲ್ಲಿವರೆಗೂ ಒಬ್ಬರೇ ಒಬ್ಬರು ಲಸಿಕೆಯನ್ನು ಪಡೆದಿಲ್ಲ. ಲಸಿಕೆ ಪಡೆಯುವಂತೆ ಆರೋಗ್ಯಾಧಿಕಾರಿಗಳು ಮನವೊಲಿಸ್ತಾ ಇದ್ದಾರೆ, ಜನ ಮಾತ್ರ ಲಸಿಕೆ ಪಡಿತಾ ಇಲ್ಲ. ಲಸಿಕೆಯ ಭಯ ಬೇಡ, ಲಸಿಕೆ ಹಾಕಿಸಿಕೊಳ್ಳಿ, ಕರೋನಾ ಗೆಲ್ಲಿ ಅಂದ್ರೂ ಕೂಡ ಜನ ಕೇಳ್ತಾ ಇಲ್ಲ. ಓಕೆ, ಇಲ್ಲಿ ಒಟ್ಟು 3000 ಜನ ಇದ್ದಾರೆ. ಒಬ್ಬರಾದ್ರೂ ಹಾಕಿಸಿಕೊಂಡಿದ್ದಾರೆ ಅಂದ್ರೆ ಲಸಿಕೆ? ಒಬ್ರು ಇಲ್ಲ. 3000 ಜನಸಂಖ್ಯೆ. ಇದು ಸ್ಪಿನ್ನಿಂಗ್ ಮಿಲ್ ತಾಂಡ, ವಿಜಯಪುರದಲ್ಲಿರುವಂತಹ ಸ್ಪಿನ್ನಿಂಗ್ ಮಿಲ್ ತಾಂಡದಲ್ಲಿ ಕೊರೋನಾನ ಹೊಡೆದೋಡಿಸಲಿಕ್ಕೆ ಇರೋ ಸಂಜೀವಿನಿ ಅಂತಂದರೆ ಅದು ಕೊರೋನಾಗೆ ಬಂದಂಥ ಲಸಿಕೆ. ಈ ಲಸಿಕೆನ ಬಹುತೇಕ ಜನರು ವಿಜಯಪುರ ಜಿಲ್ಲೆ ಹಾಕಿಸ್ಕೊಳ್ಳೂ ಕೂಡ ಮುಂದಾಗ್ತಾ ಇಲ್ಲ ಅನ್ನೋ ಕೂಡ ಮಾಹಿತಿ ಇದೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ, ಕೆಲ ಜನರು ಏನಿದೆ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಂತಂದರೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ, ನಂತರ ಅದನ್ನ ಹಾಕಿಸ್ಕೊಂಡ ನಂತರ ಸಾವನ್ನಪ್ತಾರೆ, ಈ ರೀತಿ ಒಂದು ಭ್ರಮೆ, ಈ ರೀತಿ ಮತ್ತು ಸುದ್ದಿ ಏನು ಕೇಳಿದ್ದಾರೆ, ಈ ರೀತಿ ಊಹಾಪೋಹಗಳನ್ನ ಕೇಳನೆ ಬಹುತೇಕ ಜನರು ಕೂಡ ಏನು ಅಂತಂದರೆ ಇದುವರೆಗೂ ವಿಜಯಪುರ ಜಿಲ್ಲೆಯಲ್ಲಿ ಲಸಿಕೆ ಹಾಕಿಸ್ಕೊಳ್ಳೋಕ್ಕೆ ಮುಂದಾಗಿಲ್ಲ ಅನ್ನೋ ಕೂಡ ಮಾಹಿತಿ ಇದೆ. ಇದರ ಹಿನ್ನೆಲೆಯಲ್ಲಿ ನಾವೀಗೇನು ಅಂತಂದ್ರೆ ವಿಜಯಪುರದಲ್ಲಿ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ಪಿನ್ನಿಂಗ್ ಮಿಲ್ ಏನು ಬರ್ತದೆ ಆ ತಾಂಡದಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ ಈ ಏನು ಗ್ರಾಮದಲ್ಲಿದೆ, ಈ ಗ್ರಾಮದಲ್ಲಿ ಸಂಪೂರ್ಣವಾಗಿ 500ಕ್ಕೂ ಹೆಚ್ಚು ಮನೆಗಳು ಇದ್ದಾವೆ ಮತ್ತು ಸಾವಿರಾರು ಕುಟುಂಬಗಳು ಕೂಡ ಇಲ್ಲಿ ವಾಸವಾಗಿದ್ದಾವೆ. ಆದರೆ ಇವರು ಎಲ್ಲರೂ ಕೂಡ ಲಸಿಕೆಗಳನ್ನ ಅಂದರೆ ಒಬ್ಬರು ಕೂಡ ಇಲ್ಲಿ ಲಸಿಕೆನ ಹಾಕಿಸ್ಕೊಂಡಿಲ್ಲ ಕೂಡ ಮಾಹಿತಿ ಇದೆ. ಇದರ ಬಗ್ಗೆ ಸ್ಥಳೀಯರು ಇಲ್ಲಿದ್ದಾರೆ, ಹಾಗಿದ್ರೆ ಅವ್ರನ್ನ ಕೇಳೋಣ, ಎಷ್ಟು ಜನ ಲಸಿಕೆ ಹಾಕಿಸ್ಕೊಂಡಿದ್ರೆ ಅಥವಾ ಲಸಿಕೆನ ಹಾಕಿಸ್ಕೊಂಡಿಲ್ಲ ಅಂದರೆ ಕಾರಣ ಏನು ಅಂತೇಳಿ. ಸರ್, ಈಗ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಈಗ ಕೊರೋನಾ ಲಸಿಕೆನ ಹಾಕಿಸ್ಕೊಂಡಿದ್ದಾರೆ, ಒಬ್ರು ಕೂಡ ಹಾಕಿಸ್ಕೊಂಡಿಲ್ಲ ಅಂದ್ರೆ ಪ್ರಮುಖ ಕಾರಣ ಏನು ಅಂತ? ಸರ್, ನಮ್ಮ ಊರಲ್ಲಿ ಯಾರೂ ಬಂದಿಲ್ಲ, ನಮ್ಮನ್ನು ಯಾರು ಆಕ್ಸಿಜನ್ ಇದು ಹಾಕೋರು ಯಾರು ಬಂದಿಲ್ಲ, ಯಾರು ವಿಚಾರಣೆ ಯಾರೂ ಮಾಡಿಲ್ಲ. ಈ ಸ್ಪಿನ್ನಿಂಗ್ ಮಿಲ್ ತಾಣದಲ್ಲಿ ಬಂದು ಯಾರು ಒಬ್ಬರು ಡಿಸ್ಕಷನ್ ಮಾಡಿಲ್ಲ, ಯಾರು ಮೆಂಬರು ನಮ್ಮ ಕಡೆ ಯಾರು ಬಂದು ವಿಚಾರಿಸಿಲ್ಲ. ಸರ್, ನಾವು ಆಚೆ ಕಡೆ ಊರು ಬಿಟ್ಟು ಹೋಗುವಂಗೂ ಇಲ್ಲ, ನಮ್ಮ ಊರಲ್ಲಿ ಫುಲ್ ಕಠಿಣವಾಗಿ ಊರು ಬಿಟ್ಟು ಯಾರು ಹೋಗತಕ್ಕದಿಲ್ಲ ಅಂತ ಹೇಳಿದ್ದಾರೆ. ಸರ್, ನಾವೆಲ್ಲೂ ಹೋಗ್ತಾ ಇಲ್ಲ. ನಮ್ಮ ಊರಲ್ಲಿ ಹಿರಿಯರು ತುಂಬಾನೇ ಜನಗಳಿದ್ದಾರೆ, ಬಟ್ ಅವ್ರವ್ರ ಮನೆ ಬಿಟ್ಟು ಅವ್ರು ಆಚೆ ಕಳಿಸ್ತಾ ಇಲ್ಲ. ನಾವು ನಮ್ಗೆ ಯಾವ ಸಪೋರ್ಟ್ ಸಿಗ್ತಾ ಇಲ್ಲ. ಸರ್, ಈಗ ಲಸಿಕೆ ಹಾಕಿದ್ರೆ ಲಸಿಕೆನ ಒಂದು ವೇಳೆ ಲಸಿಕೆ ಹಾಕಕ್ಕೆ ಮುಂದಾಗಿದ್ದಾರೆ ಅಂದರೆ ಆರೋಗ್ಯ ಇಲಾಖೆಯವ್ರು ಯಾರಾದರೂ ಬಂದು ಲಸಿಕೆ ಹಾಕೋಕೆ ಬಂದಿದ್ರು, ನಿಮ್ಮಲ್ಲಿ ಯಾರೋ ಹೆದರಿ ಇಲ್ಲ, ನಮಗೀಗ ಹೆದರಿ ಯಾರಾದರೂ ಬಿಟ್ರಾ ಲಸಿಕೆನ ಹಾಕ್ಸ್ಕೊಳ್ಳೋದನ್ನ, ಅಥವಾ ಇನ್ನು ಲಸಿಕೆನ ಹಾಕ್ಸ್ಕೊಳ್ಳೋಕ್ಕೆ ಬಂದೇ ಇಲ್ಲ ಯಾರು, ನಿಮ್ಗೆ ಕೊಡೋಕೆ ಯಾರು ಬಂದಿಲ್ಲ? ಸರ್, ಆ್ಯಕ್ಚುಲಿ ನಮ್ಮ ಊರವ್ರು ಹೇಳಿದರು, ಈ ಟಿವಿಯಲ್ಲಿ ನೋಡಿಬಿಟ್ಟು ಯಾರೋ ನ್ಯೂಸಲ್ಲಿ ನೋಡಿ ಎಲ್ಲರೂ ಹೇಳ್ತಾ ಇದ್ರು, ಹಿಂಗೆ ಹಾಕಿದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು, ಸಾಯ್ತಾ ಇದ್ದಾರೆ ಜನಗಳಂತ ಯಾರು ಹಾಕೋತಾ ಇರಲಿಲ್ಲ. ಬಟ್ ಅವರು ನಾನು ಎಲ್ಲ ಹಿರಿಯರನ್ನ ನಮ್ಮ ನಾಯಕರನ್ನ ಎಲ್ಲ ಮಾತಾಡಿ ಎಲ್ಲರನ್ನ ಹೇಳಿ ತಿಳಿಸಿ ಹೇಳಿದ್ದೀನಿ. ಸರ್, ಎಲ್ಲರೂ ರೆಡಿಯಾಗಿದ್ದಾರೆ, ಸಿದ್ಧತೆಯಾಗಿದ್ದಾರೆ, ನಮ್ಮನ್ನ ಲಸಿಕೆ ಬೇಕು. ಸರ್, ಓಕೆ, ಈ ರೀತಿ ಏನಂತಂದ್ರೆ ಜನರು ಕೂಡ ಲಸಿಕೆ ಬೇಕು, ನಮಗೆ ಲಸಿಕೆ ಬಂದರೆ ಹಾಕಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ಪ್ರಮುಖವಾದಂಥ ಕಾರಣ, ಈಗ ಏನಾದರೂ ಮಹಿಳೆಯರು, ಪ್ರಮುಖವಾಗಿ ವೃದ್ಧರು ಮಹಿಳೆಯರು ಏನಾದರೂ ಲಸಿಕೆ ಹಾಕಿಸ್ಕೊಳ್ಳೋಕೆ ಏನಾದರೂ ಹೆದರಿಕೆ ಆಗಿ ಹಿಂಜರಿತಾ ಇದ್ದಾರೆ ಹೆಂಗೆ ಸರ್ ನಿಮ್ಗೆ? ಇಲ್ಲ ಸರ್, ಹೆದರಿಕೆ ಇಲ್ಲ ಸರ್, ಲಸಿಕೆ ಹಾಕಿದ್ರೆ ಅವರು ನಮಗೆ ಜೀವನಿಗೆ ಸೇಫ್ಟಿ ಇರ್ ಸರ್, ಅದು ಯಾರು ಹೆದರಿಕೆ ಇಲ್ಲ. ಆದರೆ ಯಾರು ಬಂದು ನಮಗೆ ಆರೋಗ್ಯ ಇಲಾಖೆದವ್ರು ಕೇಳಿಲ್ಲ ಸರ್, ಲಸಿಕೆ ತಗೊಂಡ್ರಿ ಹಾಂ ಕೇಳಿಲ್ಲ ಸರ್. ಅಸಲ ಆರೋಗ್ಯ ಇಲಾಖೆದವ್ರು ಬಂದ್ರೆ ನಾವು ಲಸಿಕೆ ಹಾಕಕ್ಕೆ ನಾವು ಸಿದ್ಧ ಸರ್, ಹೀಗಾಗಿ ಯಾರು ಹಾಕ್ಸ್ಕೊಂಡಿಲ್ಲ. ಯಾರು ಹಾಕ್ಸ್ಕೊಂಡಿಲ್ಲ ಸರ್. ಓಕೆ, ಈ ರೀತಿ ಏನಂತ ನೀವು ನೋಡ್ತಿರ್ಬೋದು, ಇಡೀ ಗ್ರಾಮದಲ್ಲಿ 500ಕ್ಕೂ ಹೆಚ್ಚು ಕುಟುಂಬಗಳು ವಾಸವಾಗಿದ್ದಾವೆ, ಆದರೆ ಒಬ್ಬರೂ ಕೂಡ ಲಸಿಕೆನ ಪ್ರಥಮ ಡೋಸ್ನೇ ಹಾಕ್ಸ್ಕೊಂಡಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಇನ್ನು ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂದರೆ ಆರೋಗ್ಯ ಇಲಾಖೆಯವರು ಯಾರೂ ಕೂಡ ಇಲ್ಲಿ ಬಂದಿಲ್ಲ. ಇನ್ನು ನಾವು ಕೋವಿಡ್ ಇರೋ ಕಾಲಕ್ಕಾಗಿ ಇಲ್ಲಿಂದ ಹೊರಗಡೆ ಹೋಗಿ ಎಲ್ಲೋ ಕೂಡ ಹಾಕ್ಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆ ಕಾರಣಕ್ಕಾಗಿ ಇಲ್ಲಿಗೆ ಬಂದರೆ ನಾವು ಡೋಸ್ನ ಹಾಕ್ಸ್ಕೊಳ್ಳೋಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ. ಓಕೆ, ಇಲ್ಲಿ ಇದ್ಯಾರ ತಪ್ಪು? ಜನರ ತಪ್ಪ, ಜಿಲ್ಲಾಡಳಿತದ ತಪ್ಪ? ಗೊತ್ತಿಲ್ಲ. ಲಸಿಕೆನೇ ಈ ಗ್ರಾಮಕ್ಕೆ ತಲುಪಿಲ್ಲ. ಇಲ್ಲಿ ಒಟ್ಟು 3000 ಜನ ಇದ್ದಾರೆ, ಒಬ್ರು ಹಾಕಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದೀವಿ. ಕಾರಣ ಅಷ್ಟೇ, ಲಸಿಕೆನೇ ಬಂದಿಲ್ಲ ಆ ಗ್ರಾಮಕ್ಕೆ. ಜನ ಎಲ್ಲ ಹೋಗಿ ಹಾಕಿಸ್ಕೊಳ್ತಾರೆ, ಯಾರ ಹತ್ರ ಕೇಳ್ತಾರೆ? ಯಾರ ತಪ್ಪು? ಜನರ ತಪ್ಪ? ಹಾಗಾದ್ರೆ ಜಿಲ್ಲಾಡಳಿತದ ತಪ್ಪ? ಜಿಲ್ಲಾಡಳಿತದ ಕಣ್ಣಿ ಕಾಣಿಸಿಲ್ವಾ ಈ ಗ್ರಾಮ? ಹಾಗಾದ್ರೆ ಲಾಕ್ಡೌನ್ ಕಾರಣ ಹೊರಗೆ ಹೋಗಿಲ್ಲ. ಹೌದು, ಹೊರಗೆ ಹೋಗಕ್ಕಾಗಿಲ್ಲ ಜನರಿಗೆ. ಎಲ್ಲ ಗ್ರಾಮಗಳಲ್ಲೂ ಈಗ ಜಿಲ್ಲಾಡಳಿತವೇ ಮನೆ ಮನೆಗೆ ಹೋಗಿ ಕಳಿಸ್ತಾ ಇದ್ದಾರೆ ವ್ಯಾಕ್ಸಿನ್ ನ. ಇಲ್ಲಿಗೂ ಕಳಿಸ್ಬೇಕು. ಜನರ ತಪ್ಪಲ್ಲ, ಇಲ್ಲಿ ನೇರ ಹೊಣೆ ಜಿಲ್ಲಾಡಳಿತದ್ದು. ಜನ ಒಬ್ರು ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲ, ಯಾಕಂದ್ರೆ ನೀವುಗಳು ಕೊಟ್ಟಿಲ್ಲ, ಅವ್ರು ಹಾಕಿಸ್ಕೊಂಡಿಲ್ಲ. ಇನ್ನೆಲ್ಲ ಅವರೇ ಹೋಗಿ ತಗೊಳಕಾಗತ್ತಾ? ಓಕೆ, ಲಸಿಕೆ ಬೇಕು ಅಂದ್ರೂ ಕೂಡ ಇಲ್ಲಿ ಕೊಡೋರಿಲ್ಲ. ಕಂಪ್ಲೀಟ್ ಆಗಿ ಜಿಲ್ಲಾಡಳಿತದ ವೈಫಲ್ಯ ಇದು. ಜಿಲ್ಲಾಡಳಿತ ಈ ಒಂದು ವ್ಯಾಕ್ಸಿನ್ ನಿರ್ವಹಣೆಯಲ್ಲಿ ಸೋತ್ ಹೋಗಿದೆ ಆ ಒಂದು ಗ್ರಾಮದಲ್ಲಿ. ಮಹಿಳೆಯರಿಗೆ ಸ್ವಲ್ಪ ಲಸಿಕೆ ಭಯ ಇದೆಯಂತೆ. ನೀವು ಕೊಟ್ರೆ ತಾನೇ ಭಯ ಇದೆಯಾ ಇಲ್ವಾ ಗೊತ್ತಾಗೋದು.